ರಾಜಕೀಯವಾಗಿ ಡಿ ಸಿ ಎಂ ವಿಚಾರ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಸಚಿವರುಗಳು ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಸಮುದಾಯದವಾರು ಡಿಸಿಎಂ ಹುದ್ದೆ ಸೃಷ್ಟಿಯಾದರೆ ಭಾಳಷ್ಟು ಒಳಿತು ಅಂತ ಇದಕ್ಕೆ ಹಿರಿಯ ಶಾಸಕರಾಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ತಮ್ಮ ಒಂದು ಒಪಿನಿಯನ್ ನೋಡಿ ಉಪ ಮುಖ್ಯಮಂತ್ರಿ ಸ್ಥಾನ ಇದು ಕಾನ್ಸ್ಟಿಟ್ಯೂಷನಲ್ ಅಂದರೆ ಸಂವಿಧಾನವಾದಂಥ ಹುದ್ದೆ ಅಲ್ಲ ಇದು ವೈಭವೀಕರಣದ ಹುದ್ದೆ ಸೆರ್ಮೋನಿಯಲ್ ಪೋಸ್ಟ್ ಇದು ಅದಕ್ಕೀಗ ನಮ್ಮಲ್ಲಿ ಡಿ ಕೆ ಒಬ್ರು ಒಳ್ಳೆ ಸಂಘಟಕರು ಈ ಪಕ್ಷವನ್ನು ಅಧಿಕಾರಕ್ಕೆ ತರಕಾರಿ ಶ್ರಮಿಸಿದಂತೂ ಮಾಡಿದ್ದಾರೆ ಕೆಲವು ನಮ್ಮ ಹಿರಿಯ ಮುಖಂಡರುಗಳು ಕೆಲವು ಮಂತ್ರಿಗಳು ಬೇರೆ ಬೇರೆ ಜಾತಿ ಧರ್ಮದ ವಿಚಾರವನ್ನು ಇಟ್ಟುಕೊಂಡು ಅವ್ರನ್ನೂ ಮಾಡಿದ್ರು ಉತ್ತಮ ನಮಗೆ ರಾಜಕೀಯವಾಗಿ ಅನುಕೂಲ ಆಗ್ತದೆ ಮುಂದಿನ ಲೋಕಸಭೆಯಲ್ಲಿ ಅಂತ ಪ್ರಸ್ತಾವನೆ ಇಟ್ಟಿದ್ದಾರೆ ಮಾಡಲಿ ಏನು ತಪ್ಪಿಲ್ಲ ನಮ್ಮ ರಾಜಕೀಯವಾಗಿ ಅನುಕೂಲ ಆಗ್ತದೆ ಅನ್ನೋದಾದ್ರೂ ಮಾಡಲಿ ಅಂತ ಹೇಳಿದೆ ಆದರೆ ಇದರ ಇಂಪ್ಯಾಕ್ಟ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಏನೂ ಆಗೋದಿಲ್ಲ ಅಂತ ಹೇಳಿದೆ ನಾನು ಅಷ್ಟೇ ಆಡಳಿತವಾಗಿ ಏನು ಮಾಡಲಿಕ್ಕೆ ಆಗಲ್ಲ ಆದರೆ ರಾಜಕೀಯವಾಗಿ ಸ್ವಲ್ಪ ಸಹಾಯ ಆಗಬಹುದು ಮಾಡಿದ್ರೆ ತಪ್ಪೇನಿಲ್ಲ ನಾಲ್ಕು ಐದು ಡಿಸ್ ಮುದ್ದೆಗಳು ಸೃಷ್ಟಿ ಮಾಡಿದ್ರೆ ಅನುಕೂಲ ಆಗುತ್ತೆ ರಾಜಕೀಯವಾಗಿ ಅನುಕೂಲ ಆಗುತ್ತೆ ಇವತ್ತು ಕಾಸ್ಟ್ ಬೇಸ್ಡು ಧರ್ಮದ ಬೇಸ್ಡು ಜನ ಮಾತಾಡುವಾಗ ಹಿಂದೆ ಬಿಜೆಪಿ ಅವ್ರು ಮಾಡಿರಲಲ್ವ ಮೂವರನ್ನ ಗೋವಿಂದ ಕಾರಜೋಳ ಇದ್ರು ಲಕ್ಷ್ಮಣ್ ಸೌದಿ ಇದ್ರು ಅಶ್ವಥ್ ನಾರಾಯಣ್ ಇದ್ರು ಅವರು ಜಾತಿವಾರ ಮಾಡಿದ್ರಲ್ಲ ಇವನ್ನೆಲ್ಲ ಅಂದರೆ ರಾಜಕೀಯ ಲಾಭ ಸಿಗಲಿ ಅಂತೇಳಿ ನೋಡೋಣ ಆ ಥರ ಮಾಡಿದ್ರೆ ತಪ್ಪೇನಿಲ್ಲ ರಾಜ್ಯಕ್ಕೆ ರಾಜ್ಯ ಉಸ್ತುವಾರಿ ಸುರ್ಜೇವಾ ಅವರು ಬಂದಿದ್ದಾರೆ ಸರ್ ಈ ಬಗ್ಗೆ ಏನಾದರೂ ತಾವೇನಾದರೂ ಭೇಟಿ ಮಾಡಿ ಚರ್ಚೆ ಮಾಡ್ತೀರಾ ನಾನು ಸುರ್ಜೇವಾಲಾ ಅವ್ರನ್ನೇ ನಿನ್ನೆ ಭೇಟಿ ಮಾಡಿ ಮಾತನಾಡಿದೆ ಮಾತಾಡಿದ್ದು ನಾನು ಅಪಾಯಿಂಟ್ ಮಾಡಿದ್ದಕ್ಕೆ ಮೊದಲೇದಾರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಹೋಗಿದ್ದೆ ಎರಡನೇದಾಗಿ ಅಬೌಟ್ ಫಿಫ್ಟೀನ್ ಫೈನಾನ್ಸ್ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಮತ್ತು ಈ ಗ್ಯಾರಂಟಿ ಸ್ಕೀಮ್ಗಳ ವಿಚಾರಗಳನ್ನು ಅಭಿವೃದ್ಧಿ ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ ಹೊರತು ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡಿಲ್ಲ ಒಟ್ಟಾರೆ ಮುದ್ದೆ ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ವಾದದಲ್ಲಿ ತಾವು ಕೂಡ ಇದೆ ತಪ್ಪೇನಿಲ್ಲ ಲೋಕಸಭಾ ಚುನಾವಣೆಗೆ ಅನುಕೂಲ ಆಗ್ತದೆ ಅನ್ನೋದಾದರೆ ಮಾಡಿದರೆ ಏನು ತಪ್ಪಿಲ್ಲ ರಾಜಕೀಯವಾಗಿ ಸಿ ಎಂ ವಿಚಾರ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಸಚಿವರುಗಳು ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಸಮುದಾಯದವಾರು ಡಿಸಿಎಂ ಹುದ್ದೆ ಸೃಷ್ಟಿ ಆದರೆ ಬಹಳಷ್ಟು ಒಳಿತು ಅಂತ ಇದಕ್ಕೆ ಹಿರಿಯ ಶಾಸಕರಾಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ತಮ್ಮ ಒಂದು ಒಪಿನಿಯನ್ ನೋಡಿ ಉಪ ಮುಖ್ಯಮಂತ್ರಿ ಸ್ಥಾನ ಇದು ಕಾನ್ಸ್ಟಿಟ್ಯೂಷನಲ್ ಅಂದರೆ ಸಂವಿಧಾನಕವಾದಂಥ ಹುದ್ದೆ ಅಲ್ಲ ಇದು ವೈಭವೀಕರಣದ ಹುದ್ದೆ ಶನ್ಮಾನ ಪೋಸ್ಟ್ ಇದು ಅದಕ್ಕೀಗ ನಮ್ಮಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರು ಒಳ್ಳೆಯ ಸಂಘಟಕರು ಈ ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕೆ ಶ್ರಮಿಸಿದಂಥ ಮಾಡಿದ್ದಾರೆ ಕೆಲವು ನಮ್ಮ ಹಿರಿಯ ಮುಖಂಡರುಗಳು ಕೆಲವು ಮಂತ್ರಿಗಳು ಬೇರೆ ಬೇರೆ ಜಾತಿ ಧರ್ಮದ ವಿಚಾರವನ್ನು ಇಟ್ಟುಕೊಂಡು ಅವ್ರನ್ನೂ ಮಾಡಿದ್ರು ಉತ್ತಮ ನಮಗೆ ರಾಜಕೀಯವಾಗಿ ಅನುಕೂಲ ಆಗ್ತದೆ ಮುಂದಿನ ಲೋಕಸಭೆಯಲ್ಲಿ ಅಂತ ಪ್ರಸ್ತಾವನೆ ಇಟ್ಟಿದ್ದಾರೆ ಮಾಡಲಿ ಏನು ತಪ್ಪಿಲ್ಲ ನಮ್ಮ ರಾಜಕೀಯವಾಗಿ ಅನುಕೂಲ ಆಗ್ತದೆ ಅದು ಮಾಡಲಿ ಅಂತ ಹೇಳಿದೆ ಆದರೆ ಇದ್ರ ಇಂಪ್ಯಾಕ್ಟ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಏನೂ ಆಗೋದಿಲ್ಲ ಅಂತ ಹೇಳಿದೆ ನಾನು ಅಷ್ಟೇ ಆಡಳಿತಕ್ಕವಾಗಿ ಏನು ಮಾಡಲಿಕ್ಕೆ ಆದರೆ ರಾಜಕೀಯವಾಗಿ ಸ್ವಲ್ಪ ಸಹಾಯ ಆಗಬಹುದು ಮಾಡಿದ್ರೆ ತಪ್ಪೇನಿಲ್ಲ ನಾಲ್ಕು ಐದು ಡಿ ಸಿ ಮುದ್ದೆಗಳು ಸೃಷ್ಟಿ ಮಾಡಿದರೆ ಅನುಕೂಲ ಆಗುತ್ತೆ ರಾಜಕೀಯವಾಗಿ ಅನುಕೂಲ ಆಗುತ್ತೆ ಇವತ್ತು ಕಾಸ್ಟ್ ಬೇಸ್ಡು ಧರ್ಮದ ಬೇಸ್ಡು ಜನ ಮಾತಾಡುವಾಗ ಹಿಂದೆ ಬಿಜೆಪಿಯವ್ರು ಮಾಡಿರಲಲ್ವ ಮೂವರನ್ನ ಗೋವಿಂದ ಕಾರಜೋಳ ಇದ್ರು ಲಕ್ಷ್ಮಣ್ ಸೌದಿ ಇದ್ದರು ಅಶ್ವಥ್ ನಾರಾಯಣ ಇದ್ದರು ಅವರು ಜಾತಿವಾರ ಮಾಡಿದ್ರಲ್ಲ ಇವನ್ನೆಲ್ಲ ಅಂದ್ರೆ ರಾಜಕೀಯ ಲಾಭ ಸಿಗಲಿ ಅಂತೇಳಿ ನೋಡೋಣ ಆ ಥರ ಮಾಡಿದ ತಪ್ಪೇನಿಲ್ಲ ರಾಜ್ಯಕ್ಕೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲ್ ಅವರು ಬಂದಿದ್ದಾರೆ ಸರ್ ಈ ಬಗ್ಗೆ ಏನಾದರೂ ತಾವೇನಾದರೂ ಭೇಟಿ ಮಾಡಿ ಚರ್ಚೆ ಮಾಡ್ತೀರಾ ನಾನು ಸುರ್ಜೇವಾಲ್ ಅವ್ರನ್ನೇ ನಿನ್ನೆ ಭೇಟಿ ಮಾಡಿ ಮಾತನಾಡಿದೆ ಮಾತಾಡಿದ್ದು ನಾನು ಅಪಾಯಿಂಟ್ ಮಾಡಿದ್ದಕ್ಕೆ ಮೊದಲೇದು ಅಭಿನಂದನೆ ಸಲ್ಲಿಸಲಿಕ್ಕೆ ಹೋಗಿದ್ದೆ ಎರಡನೇದಾಗಿ ಅಬೌಟ್ ಫಿಫ್ಟೀನ್ ಫೈನಾನ್ಸ್ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಮತ್ತು ಈ ಗ್ಯಾರಂಟಿ ಸ್ಕೀಮ್ಗಳ ವಿಚಾರಗಳನ್ನು ಅಭಿವೃದ್ಧಿ ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ ಹೊರತು ನಾನು ರಾಜಕೀಯ ವಿಚಾರಗಳ್ನ ಚರ್ಚೆ ಮಾಡಿಲ್ಲ ಒಟ್ಟಾರೆ ಡಿ ಸಿ ಹುದ್ದೆ ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ವಾದದಲ್ಲಿ ತಾವು ಕೂಡ ಇದೆ ನಾಳೆ ತಪ್ಪೇನಿಲ್ಲ ಲೋಕಸಭಾ ಚುನಾವಣೆಗೆ ಅನುಕೂಲ ಆಗ್ತದೆ ಅನ್ನೋದಾದರೆ ಮಾಡಿದ್ರೆ ಏನು ತಪ್ಪಿಲ್ಲ ಅನೈಕ್ಷಣಿಕ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ವ್ಯಾಲ್ ಐ ಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ